ಸಾಕಲ್ಲ ಅವ್ರಿಗೆ ಅವ್ರೀಗ ಏನ್ ಹೇಳ್ತಾರೆ ಹೇಳ್ತಾ ಇದಾರೆ ಅಂದ್ರೆ, ಈಗ ಅವರಿಗೆ ಮುಜುಗರ ತರಲಿಕ್ಕೆ ಅಥವಾ ಅವರಿಗೆ ಇದ್ ಮಾಡಲಿಕ್ಕೋಸ್ಕರ ಈ ತರದ ಏನು ಅವ್ರಿಗೆ ಮುಜುಗರ ಆಗ್ತದೆ ಏನ್ ಮುಜುಗರ ಏನು? ಒಂದು ಡಿಸಿಎಂ, ಅವ್ರು ಡಿಸಿಎಂ ಇದಾರೆ ಈಗ, ಮೂರ್ ಜನ ಕೊಟ್ಟು ತಮ್ಮ ಅಧಿಕಾರ ಕಡಿಮೆ ಅವ್ರ ಪೋರ್ಟ್ಫೋಲಿಯೋ ಇವ್ರು ಕಿತ್ಕೊಳ್ತಾರ ಅಂತ. ಯಾರು ಯಾರ ಅಧಿಕಾರ ಯಾರು ಕಿತ್ಕೊಳಕ್ ಆಗೋದಿಲ್ಲ. ಏನ್ ಡಿಸಿಎಂ ಅಂದಾಕ್ಷಣಕ್ಕೆ ಏನ್ ಅವ್ರಿಗೇನು ಹೊಸ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇಲ್ಲೇ ಇರ್ತಕ್ಕಂತ ಒಂದು ಒಂದು ಪದವಿ ಅದು. ಆದ್ರೂ ಕೂಡ ಏನೋ ಒಂದು ಗೌರವದ ದೃಷ್ಟಿಯಿಂದ ಪಬ್ಲಿಕ್ ಕನ್ಸಂಪ್ಷನ್ಗೆ ಡಿಸಿಎಂ ಅಂತಂದ್ರೆ ನಮ್ಮ ಸಮುದಾಯದವ್ರಿಗೆ ನಮಗ್ ಬೇಕಿರೋರಿಗೆ ನಮ್ಮ ಮುಖಂಡಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅಂತ ಜನರ ಸಮಾಧಾನಕ್ಕೆ ಆ ಒಂದು ಹುದ್ದೆಗಳ ಸೃಷ್ಟಿ ಆಗ್ತಕ್ಕಂಥದ್ದು. ಈಗ ಬಿಜೆಪಿನಲ್ಲಿ ಇದ್ದಾಗಲೂ ಕೂಡ ಅಶ್ವಥ್ ನಾರಾಯಣ ಇದ್ರು, ಈಶ್ವರಪ್ಪ ಇದ್ರು, ಕಾರಜೋಳ ಇದ್ರು, ಎಲ್ಲ ಇದ್ರಲ್ಲಿ ಆಗ್ಲೂ ಅದರಿಂದ ಅವ್ರಿಗೇನು ಹೊಸ ಸಂವಿಧಾನ ಬದ್ಧವಾದಂತಹ ಅಧಿಕಾರ ಏನು ಇರೋದಿಲ್ಲ. ನಾವು ಮಾಡ್ಕೊಳ್ತಕ್ಕಂಥದ್ದು ನಮ್ಮ ಅನುಕೂಲಕ್ಕೆ ತಕ್ಕಂತೆ ಅಷ್ಟೆ. ಸರ್, ಈಗ ಪತ್ರ ಬರೀತೀನಿ ಅಂತ ಹೇಳಿ ನಾಳೆ ಹೋಗುವಂತ ಸಂದರ್ಭದಲ್ಲಿ ಪತ್ರದ ಮುಖಾಂತರ ಹೈಕಮಾಂಡ್ ಗಮನಿಸುತ್ತೀರಾ? ಏನೆಲ್ಲ ತರಬೇಕು ಅದನ್ನ ತರ್ತೀವಪ್ಪ, ಎಲ್ಲ ನಿಮ್ಮ ಹತ್ರ ಹೇಳಕ್ ಆಗ್ತದ? ಈಗ ಬೆಂಬಲ ನೋಡಿ, ಸೈಲೆನ್ಸ್ ಇಸ್ ಆಫ್ ಕನ್ಸೆಂಟ್ ಅಂತ ಗಾದೆ ಇದೆ. ಈಗ ಯಾರು ವಿರೋಧ ಮಾಡಿದ್ದಾರೆ, ಯಾರು ವಿರೋಧ ಮಾಡಿಲ್ಲ ಅಂದ್ಮೇಲೆ ಎಲ್ರು ಪರ ಇದಾರೆ ಅಂತ ತಿಳ್ಕೋಬೇಕು. ಕೆಲವು ಜನ ಬಂದು ಹೇಳ್ಕೊಳ್ತಾರೆ, ಕೆಲವು ಜನ ಬಂದು ಹೇಳ್ಕೊಳ್ಳೋದಿಲ್ಲ. ಯಾರಾದ್ರೂ ಕೂಡ ವೆಹಿಮೆಂಟ್ ಆಗಿ ಇಲ್ಲ ಇದ್ರ ಸರಿ ಇಲ್ಲ ಅಂತ ಏನಾದ್ರು ನಿಮ್ ಮುಂದೆ ಬಂದು ಹೇಳಿದ್ರೆ ಅಥವಾ ಎಐಸಿಸಿ ಅವ್ರು ಗಮನಕ್ಕೆ ತಂದಿದ್ರೆ ಅವ್ರು ವಿರೋಧ ಇದಾರೆ ಅಂತ ತಿಳ್ಕೋಬೇಕು. ಇನ್ ಯಾರೆಲ್ಲ ವಿರೋಧ ಇಲ್ಲದೆ ಸುಮ್ಮನೆ ಇದಾರೆ ಅವರೆಲ್ಲ ಸೈಲೆನ್ಸ್ ಇಸ್ ಆಫ್ ಕನ್ಸೆಂಟ್ ಅಲ್ವಾ? ಪರವಾಗಿದ್ದಾರೆ ಅಂತಾನೆ ಯಾಕೆ ಭಾವನೆ ಮಾಡ್ಕೋಬಾರ್ದು? ಅವ್ರು ಏನ್ ಹೇಳ್ತಾರೆ ಏಟ್ ನೋಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಪ್ರತಿಯೊಬ್ಬರು ಕೂಡ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ಲಿಕ್ಕೆ ಸ್ವತಂತ್ರ ಇರ್ತಾರೆ. ಆದ್ರೆ ಪಕ್ಷದ ಚೌಕಟ್ಟಿನ ಶಿಸ್ತಿನ ಚೌಕಟ್ಟಿನ ಅಡಿನಲ್ಲಿ ಯಾವನ್ನ ನಿಮ್ ಮುಂದೆ ಹೇಳ್ಬೋದು ಅವ್ ಹೇಳ್ತೀವಿ, ಯಾವ ನಿಮ್ ಮುಂದೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದನ್ನ ನಾವು ಪಕ್ಷದ ವೇದಿಕೆಯಲ್ಲಿ ಹೇಳ್ತೇವೆ. ಅದನ್ನ ನೀವೆಲ್ಲೋ ಕಲೆಕ್ಟ್ ಮಾಡ್ಕೊಂಡ್ಬಿಡ್ತೀರಿ, ತಗೊಂಡ್ಬಂದು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ನಮ್ಮ ಇದಕ್ಕೆ ಬರ್ತೀರಿ. ಅಂದ್ರೆ ಸಚಿವರು ಅಗತ್ಯತೆ ಬಿದ್ರೆ ಸಚಿವರುಗಳನ್ನ ಕಣಕ್ಕಿಳಿಸ್ತೀವಿ, ನೀವು ತಯಾರಿರ್ಬೇಕು ಅಂತಕ್ಕಂತ ಸೂಚನೆಯನ್ನ ಹೈಕಮಾಂಡ್ ನಿಂದ ಎಲ್ಲ ಸಚಿವರಿಗೂ ಬಂದಿದೆ. ಅದು ಅವ್ರು ತೀರ್ಮಾನ ಮಾಡೋದು. ಅದರಲ್ಲಿ ಸಚಿವರು ಅವ್ರು ಹೇಳಿರ್ತಕ್ಕಂಥದ್ದು ಸಚಿವರು ನಿಲ್ಲಿಸ್ತೀವಿ ಅಂತ ಏನು ಅಗತ್ಯ ಬಿದ್ರೆ ಸಚಿವರುಗಳು ನಾವು ಕಣಕ್ಕೆ ಇಳಿಸ್ತಕ್ಕಂಥದ್ದಕ್ಕೆ ನಾವು ತೀರ್ಮಾನಿಸಿದ್ದೇವೆ. ಅದಕ್ಕೆ ನೀವು ಮಾನಸಿಕವಾಗಿ ಸಿದ್ಧ ಇರಬೇಕು ಅಂತಕ್ಕಂಥದ್ದು ಹೇಳಿದೆ. ಯಾರು ನಾನು ಅವತ್ತ ಹೇಳ್ಬಿಟ್ನಲ್ಲಪ್ಪ, ನಾನ್ ಕಡೆ ಎಲೆಕ್ಷನ್ ಅಂತ ಹೇಳಿದೀನಿ. ತಿರುಗಿ ಯಾಕೆ ಎಲೆಕ್ಷನ್ ನಿಲ್ಸಕ್ ಹೋಗ್ತೀರಿ? ಸ್ಪರ್ಧೆ ಮಾಡ್ಬೇಕು ಅಂತ ಹೇಳಿ ಸ್ನೇಹಿತರುಗಳೆಲ್ಲ ಹೇಳಿದ್ರು. ನಾನು ನಂದದು ಒಂದ್ಸರಿ ನೋಡೋಣ ಅದು ಒಂದು ಅಂತ ಇದ್ದೆ. ಈಗ ಇವತ್ತಿನ ರಾಜಕೀಯ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಸಾಧು ಅಲ್ಲ ಅಂತ ಒಂದು, ಎರಡನೇದು ನಾನು ಕೂಡ ಸಾರ್ವಜನಿಕವಾಗಿ ನಂದು ಇದು ಕಡೆ ಚುನಾವಣೆ ಅಂತ ಹೇಳಿದ್ದೀನಿ. ತಿರುಗಿ ಇನ್ನೇ ಚುನಾವಣೆಗಳಿಗೆ ಹೋಗ್ಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.